ಸಂತೋಷ ಅಂಥವ್ರ ಕಾಲು ಧೂಳು ಆಗಲಿಕ್ಕೆ ನಾವು ತಯಾರಿಲ್ಲ. ನಾವು ಕಾಲು ಧೂಳು ಯಾರ್ದು ಹಾಕ್ತೀವಿ ಅಂದರೆ, ಯಾರು ಪವಿತ್ರ ಆತ್ಮಗಳಿವೆ, ದೇವರಿದ್ದಾರೆ, ಅಂಥವ್ರ ಧೂಳು ಹಾಕ್ತೀವಿ. ಭ್ರಷ್ಟರದು ಅಯೋಗ್ಯರದು ಧೂಳು ಆಗುವಂಥದ್ದು ಇಲ್ಲ. ಅದಕ್ಕೆ ಸೋಮಶೇಖರ್ ಹೇಳಿದ್ದು ಭಾಳ ಸತ್ಯ ಇದೆ. ನಾವಂತೂ ಪಾದ ಧೂಳಿ ಆಗೋದಿಲ್ಲ, ಅವ್ರು ಬೇಕಾದರೆ ಅವ್ರ ಪಾದ ಧೂಳಿ ಆಗಲಿ, ಅವ್ರಿಗೆ ಅವರ ಆದರ್ಶ ಆಗಲಿ. ಆದರೆ ಯತ್ನಾಳಿಗೆ ವಿಶ್ವನಾಥರಿಗೆ ಆ ನಾಯಕನ ಪಾದ ಧೂಳಿ ಅಂತ ನೀಚ ಒಂದು ವ್ಯವಸ್ಥೆ ನಮ್ಗೆ ಬೇಕಾಗಿಲ್ಲ. ಯಡಿಯೂರಪ್ಪ ಅವರು ತಾವೇ ಅಧಿಕಾರದಿಂದ ಇಳಿತೀನಿ ಅಂದರು, ಕೆಲವರು ಅವ್ರನ್ನ ಇಳಿಲಿಕ್ಕೆ ಬಿಡ್ತಾ ಇಲ್ವಾ ಅಥವಾ ಹೇಗೆ ಅಂತ ತಮ್ಮ ಪ್ರಕಾರ ಏನು ನೋಡ್ರಿ, ಅವ್ರಿಗೆ ನೀವು ಎಲ್ಲ ಮಾಧ್ಯಮದವ್ರು ಹಿರಿಯರಿದ್ದೀರಿ, ಅವರು ಟಿ ಪಿ ನೋಡ್ರಿ ಡೈಲಿ, ಒಬ್ಬ ಮುಖ್ಯಮಂತ್ರಿಗಳ ಚಟುವಟಿಕೆಗಳನ್ನು ನೋಡ್ರಿ. ನೀವು ಒಂದು ದಿವಸಕ್ಕೆ ಒಂದೇ ಮೀಟಿಂಗ್ ಮಾಡ್ತಾರೆ ಬೆಳಿಗ್ಗೆ, ಉಳ್ಕಿದ್ದು ರಿಸರ್ವ್ ಹತ್ತು ಬರ್ತೈತೆ. ಒಬ್ಬ ಮುಖ್ಯಮಂತ್ರಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10, ಇವತ್ತು ಪ್ರಧಾನಮಂತ್ರಿಗಳಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು, ಅವರು 4 ತಾಸೇ ಮುಕ್ಕೋತಾರೆ ದೇಶದ ಬಗ್ಗೆ, ಅಂತಾರಾಷ್ಟ್ರೀಯ ಬಗ್ಗೆ ನಿರಂತರವಾಗಿ ಅವರು ಸಭೆ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಕಾವೇರಿ ಮುಂದೆ ಒಂದು 8 ಕುರ್ಚಿ ಹಾಕ್ಕೊಂಡು ಕೂತಿದ್ದು ಒಂದು ಸಭೆ ಯಾವಾಗಲೂ ಮಗನ ಒತ್ತಾಯಕ್ಕೆ, ಇಲ್ಲ ನೀವು ಆ್ಯಕ್ಟಿವ್ ಅನ್ನೋಂಥ ತೋರಿಸ್ಬೇಕು, ಅದಕ್ಕೊಮ್ಮೆ ವಿಧಾನಸೌಧಕ್ಕೆ ಹೋಗ್ತಾರೆ. ವಿಧಾನಸೌಧದಲ್ಲಿ ಒಂದು 15-20 ನಿಮಿಷ ಒಂದು ಸಭೆಯಲ್ಲಿ ಕುಂಡಿರ್ತಾರೆ. ಅದು ಕರೋನಾ ಸಭೆ ಇರ್ಬೋದು, ಕ್ಯಾಬಿನೆಟ್ ಮೀಟಿಂಗು, ಭಾಳ ಆಶ್ಚರ್ಯ ಅನ್ನಿಸ್ತದೆ, 1/2 ಗಂಟೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮುಗಿತೈತೆ, 30-40 ಸಬ್ಜೆಕ್ಟ್ ಇರ್ತವೆ. ಮತ್ತು ಅಜೆಂಡಾ ಕ್ಯಾಬಿನೆಟ್ದು ಮುಂಚೆನೇ ಬರಬೇಕು ಮಂತ್ರಿಗಳು, ಅದು ಬರೋದಿಲ್ಲ. ಏನಾಗಿದೆ ಅಂದರೆ ಇಲ್ಲಿ ಅವರು ನಿಷ್ಕ್ರಿಯರಾಗಿದ್ದಾರೆ, ಎಲ್ಲ ಅವರ ಒಂದು ಆಡಳಿತ ಅವ್ರ ಮಗ ನಡೆಸ್ತಾ ಇದ್ದಾನೆ. ನನಗೆ ಸಂಶಯ ಇದೆ, ಮುಖ್ಯಮಂತ್ರಿಗಳಿಗೆ ದಿನಾಲು 1000 ಫೈಲ್ ಬರ್ತವೆ, 100 ಫೈಲ್ ಇಡ್ರಿ, 1000 ಬೇಡ, 100 ಫೈಲ್ಗಳಿಗೆ ಸಹಿ ಮಾಡುವಂಥ ಶಕ್ತಿ ಉಳಿದಿದೆಯಾ? ನಿನ್ನೆ ವಿಶ್ವನಾಥ್ ಅವ್ರು ಹೇಳಿದ್ರು ಹಿಂದಕ್ಕೆ ಅವ್ರ ಮಗ ಸಹಿ ಮಾಡಿದ್ರು ಅಂತ. ಆ ರೀತಿ ಆಡಳಿತ ಆದರೆ ಆಡಳಿತ ಹೆಂಗೆ? ಮತ್ತಿವತ್ತು ನ್ಯಾಯಾಲಯಗಳಲ್ಲಿರುವಂಥ ಅನೇಕ ಪ್ರಕರಣಗಳು ಇವತ್ತು ತೀರ್ಪುಗಳು ಹೊರಬರ್ತಾಯಿದೆ. ಈ ತೀರ್ಪುಗಳ ಮೇಲೂ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರ, ಹಾಗಾದರೆ ಈ ಪ್ರಯತ್ನ ನೀವು ಏನು ಮಾಡಿದಿರಿ? 8 ದಿವಸ ಮಠಾಧೀಶರನ್ನು ಕೆಲವೊಂದು ಮಂದಿನ ನಿಮ್ಮ ಪರವಾಗಿ ಹೇಳಲಿಕ್ಕೆ ಏನು ನೀವು ಮಾಡಿದ್ದೀರಿ ನಮ್ಗೆ ಗೊತ್ತು. ಕೆಲವೊಂದು ಶಾಸಕರನ್ನ ನಮ್ಮ ಮೇಲೆ ಚೂಬಿಟ್ಟು ನಮ್ಮ ಬಗ್ಗೆ ಫೇಸ್ಬುಕ್ನಲ್ಲಿ ಅವಮಾನಕಾರಿ ರೀತಿಯಲ್ಲಿ ನೋಡ್ಕೋದು ನಮ್ಗೆ ಗೊತ್ತು. ಎಲ್ಲರನ್ನೂ ಖರೀದಿ ಮಾಡ್ತೀನಿ ಅನ್ನೋಂಥ ಭಾವನೆ ಏನು ಬಂದಿದೆ ಅಲ್ಲಿ ಹಣದಿಂದ, ಅದೇ ರೀತಿ ನ್ಯಾಯಾಂಗನೂ ನಾನು ಖರೀದಿ ಮಾಡ್ತೀನಿ ಅನ್ನೋಂಥ ಮೂರ್ಖತನದಲ್ಲಿ ಇವತ್ತಿದ್ದಾರೆ. ಆದರೆ ನನಗೆ ವಿಶ್ವಾಸ ಇದೆ, ಕರ್ನಾಟಕದ ನ್ಯಾಯಾಂಗ ಇರ್ಬೋದು, ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಇಂಥ ಯಾವುದೇ ಆಶಯಾಮಿಷಗೊಳಗಾಗದೆ ಐತಿಹಾಸಿಕವಾದಂಥ ಕರ್ನಾಟಕವನ್ನು ಭ್ರಷ್ಟಾಚಾರಿಗಳಿಂದ ಮುಕ್ತ ಮಾಡುವಂಥ ತೀರ್ಪು ನಮಗೆ ಕೊಟ್ಟೇ ಕೊಡ್ತಾರೆ ಅಂತ ಭರವಸೆ ನಮಗಿದೆ.